हाय फ्रेंड्स, स्पोकन इंग्लिश वैरल प्ले यूट्यूब चैनल के स्वागत। इवत्तु नावु नम्म ओब्बरु सब्सक्राइबर केळिद प्रश्ने उत्तरवन्नु ई वीडियोद मूलक कलियोण। अवर प्रश्ने इदागित्तु, फर्दर अन्नो पदद अर्थवेनु मत्तु अदन्नु बळसोदु हेगे। हीगे निम्मल्लि यावुदाद्रु प्रश्नेगळिद्दरे कामेंट बॉक्स नल्लि केळि, नानु अदर बग्गे स्टडी माडि वीडियोवन्नु अपलोड माडुत्तेने। फार इदोंदु अड्जेक्टिव, इदन्नु अड्वर्ब आगि कूड यूज माड्तारे। अड्जेक्टिव एंदरे नामपदद गुणलक्षणवन्नु हेसरिसुव पद। उदाहरणेगे सिहि, कहि, कप्पु हीगे नामपदद गुणलक्षणवन्नु हेसरिसुव पद। ई फार्गे कंपेरेटिवनल्लि एरडु रूपगळिवे, हागेने सूपरलेटिव अड्जेक्टिवनल्लि कूड एरडु रूपगळिवे। ईग कंपेरेटिव अड्जेक्टिव एंदरे नावु कंपेर माडि हेळुवाग उपयोगिसुव अड्जेक्टिवगळु। उदाहरणेगे लांग, स्ट्रैट, बिग्। इल्लि लांग, स्ट्रैट, बिग् इदेल्ल अड्जेक्टिवगळु। नावु कंपेर माडि हेळुवाग लांगर, स्ट्रैटर, बिग्गर अंद्रे कंपेर माडि हेळलु उपयोगिसुव अड्जेक्टिवगळन्नु कंपेरेटिव अड्जेक्टिवगळु एन्नुत्तेवे। अदे रीति सूपरलेटिव अड्जेक्टिव एनेंदरे गुणमट्टद मेलिन अथवा केळगिन मितियन्नु हेळुवाग उपयोगिसुव पदगळु। उदाहरणेगे टालेस्ट, स्मालेस्ट, फास्टेस्ट, हाईएस्ट ई रीति। ಈಗ ನಮಗೆ ಕಂಪರೇಟಿವ್ ಮತ್ತು ಸೂಪರ್ಲೇಟಿವ್ ಏನೆಂದು ಗೊತ್ತಾಯಿತು. ಇನ್ನು ನಾವು ವಿಷಯಕ್ಕೆ ಬರೋಣ. ಫಾರ್, ಈ ಫಾರ್ಗೆ ಕಂಪರೇಟಿವ್ನಲ್ಲಿ ಎರಡು ರೂಪಗಳಿವೆ, ಅದು ಫರ್ದರ್, ಫಾರ್ದರ್. ಮತ್ತು ಈ ಫಾರ್ಗೆ ಸೂಪರ್ಲೇಟಿವ್ ಫಾರ್ಮ್ನಲ್ಲಿ ಎರಡು ರೂಪಗಳಿವೆ, ಫರ್ದಸ್ಟ್, ಫಾರ್ದಸ್ಟ್. ಟೋಟಲ್ ಆಗಿ ಫಾರ್ಗೆ ಫರ್ದರ್, ಫರ್ದಸ್ಟ್, ಫಾರ್ದರ್, ಫಾರ್ದಸ್ಟ್ ಎಂಬ ನಾಲ್ಕು ರೂಪಗಳಿವೆ. ಇವುಗಳ ಉಪಯೋಗ ಮತ್ತು ಅರ್ಥ ಬೇರೆ ಬೇರೆಯಾಗಿದೆ. ಈ ವಿಡಿಯೋದಲ್ಲಿ ಇದನ್ನು ಕ್ಲಿಯರ್ ಆಗಿ ಕಲಿಯೋಣ. ಮೊದಲನೇದಾಗಿ ಫರ್ದರ್, ಫರ್ದರ್ ಇದರ ಅರ್ಥ ಇನ್ನು, ಇನ್ನು, ಇನ್ನು ಮುಂದಕ್ಕೆ, ಮತ್ತಷ್ಟು. ಡೂ ಯುವರ್ ಡ್ಯೂಟಿ ವಿದೌಟ್ ಫರ್ದರ್ ಡಿಲೇ, ಡೂ ಯುವರ್ ಡ್ಯೂಟಿ ವಿದೌಟ್ ಫರ್ದರ್ ಡಿಲೇ. ಇಲ್ಲಿ ಫರ್ದರ್ ಡಿಲೇ ಅಂತ ಉಪಯೋಗಿಸಿದ್ದೇವೆ, ಇನ್ನೂ ತಡ ಮಾಡದೆ, ಇನ್ನೂ ತಡ ಮಾಡದೆ ನಿಮ್ಮ ಕರ್ತವ್ಯವನ್ನು ಮಾಡಿ, ಹೆಚ್ಚಿನ ವಿಳಂಬವಿಲ್ಲದೆ ನಿಮ್ಮ ಕರ್ತವ್ಯವನ್ನು ಮಾಡಿ. ಡೂ ಯುವರ್ ಡ್ಯೂಟಿ ವಿದೌಟ್ ಫರ್ದರ್ ಡಿಲೇ. ಲೆಟಸ್ ಗೋ ಫರ್ದರ್, ಲೆಟ್ಸ್ ಗೋ ಫರ್ದರ್ ಮುಂದೆ ಹೋಗೋಣ, ನಮಗೆ ಮತ್ತಷ್ಟು ಹೋಗೋಣ, ನಮಗೆ ಇನ್ನಷ್ಟು ಮುಂದೆ ಹೋಗೋಣ. ಲೆಟಸ್ ಗೋ ಫರ್ದರ್, ಲೆಟ್ಸ್ ಗೋ ಫರ್ದರ್. ನೋ ಫರ್ದರ್ ಆ್ಯಕ್ಷನ್ ವಿಲ್ ಬಿ ಟೇಕನ್, ನೋ ಫರ್ದರ್ ಆ್ಯಕ್ಷನ್ ವಿಲ್ ಬಿ ಟೇಕನ್. ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದಿಲ್ಲ, ಇನ್ನು ಮುಂದಕ್ಕಿರುವ ಕ್ರಮ ತೆಗೆದುಕೊಳ್ಳಲಾಗುವುದಿಲ್ಲ. ನೋ ಫರ್ದರ್ ಆ್ಯಕ್ಷನ್ ವಿಲ್ ಬಿ ಟೇಕನ್. ಹೀ ರಿಪ್ಲೈಡ್ ಟು ಮೈ ಲೆಟರ್ ವಿದೌಟ್ ಫರ್ದರ್ ಡಿಲೇ, ಹೀ ರಿಪ್ಲೈಡ್ ಟು ಮೈ ಲೆಟರ್ ವಿದೌಟ್ ಫರ್ದರ್ ಡಿಲೇ. ಅವರು ಹೆಚ್ಚು ತಡ ಮಾಡದೆ ನನ್ನ ಪತ್ರಕ್ಕೆ ಉತ್ತರಿಸಿದರು. ಹಿ ರಿಪ್ಲೈಡ್ ಟು ಮೈ ಲೆಟರ್ ವಿದೌಟ್ ಫರ್ದರ್ ಡಿಲೇ. ಹೆಚ್ಚು ಡಿಲೇ ಮಾಡದೆ, ಹೆಚ್ಚು ತಡ ಮಾಡದೆ, ಅವರು ಮತ್ತಷ್ಟು ವಿಳಂಬ ಮಾಡದೆ ನನ್ನ ಪತ್ರಕ್ಕೆ ಉತ್ತರಿಸಿದರು. ಇನ್ನು ಫಾರ್ದರ್, ಫಾರ್ದರ್ ಅಂದರೆ ದೂರ, ದೂರದ, ದೂರ ಅಥವಾ ದೂರದ ಎಂಬ ಒಂದು ಅರ್ಥ. ಬ್ಯಾಂಗ್ಳೂರ್ ಈಸ್ ಫಾರ್ದರ್ ಫ್ರಮ್ ಮಡಿಕೇರಿ ದೆನ್ ಮೈಸೂರು. ಬೆಂಗಳೂರು ಈಸ್ ಫಾರ್ದರ್ ಫ್ರಮ್ ಮಡಿಕೇರಿ ದೆನ್ ಮೈಸೂರು. ಬೆಂಗಳೂರಿಗೆ ಮೈಸೂರಿಗಿಂತ ಮಡಿಕೇರಿಯಿಂದ ದೂರ ಇದೆ. ಬೆಂಗಳೂರಿಗೆ ಮೈಸೂರಿಗಿಂತ ಮಡಿಕೇರಿಯಿಂದ ದೂರ ಇದೆ. ಮೈ ಹೌಸ್ ಈಸ್ ಫಾರ್ದರ್ ಫ್ರಮ್ ಬಸ್ ಸ್ಟೇಷನ್ ದ್ಯಾನ್ ಯುವರ್ಸ್. ಮೈ ಹೌಸ್ ಈಸ್ ಫಾರ್ದರ್ ಫ್ರಮ್ ಬಸ್ ಸ್ಟೇಷನ್ ದ್ಯಾನ್ ಯುವರ್ಸ್. ನಮ್ಮ ಮನೆ ನಿಮ್ಮ ಮನೆಗಿಂತ ಬಸ್ ನಿಲ್ದಾಣದಿಂದ ದೂರದಲ್ಲಿದೆ. ಅಂದರೆ ಬಸ್ ನಿಲ್ದಾಣದಿಂದ ನಿಮ್ಮ ಮನೆಗಿಂತ ನಮ್ಮ ಮನೆ ದೂರದಲ್ಲಿದೆ. ಮೈ ಹೌಸ್ ಈಸ್ ಫಾರ್ದರ್ ಫ್ರಮ್ ಬಸ್ ಸ್ಟೇಷನ್ ದ್ಯಾನ್ ಯುವರ್ಸ್. ಈ ರೀತಿ ದೂರದಲ್ಲಿದೆ ಎಂದು ಹೇಳುವಾಗ ಫಾರ್ದರ್ ಉಪಯೋಗಿಸ್ತೇವೆ. ಇನ್ನು ಇದರ ಸೂಪರ್ಲೇಟಿವ್ ಫಾರ್ಮ್ ಅಂದರೆ ಫಾರ್ದಸ್ಟ್, ಅಂದರೆ ಅತೀ ದೂರ, ಅತ್ಯಂತ ದೂರ ಎಂಬ ಒಂದು ಅರ್ಥ. ಫಾರ್ದಸ್ಟ್ ಇದು ಫಾರ್ನ ಸೂಪರ್ಲೇಟಿವ್ ಫಾರ್ಮ್. ಇಟ್ ಈಸ್ ದಿ ಫಾರ್ದಸ್ಟ್ ಹೌಸ್ ಇನ್ ದಿ ಸ್ಟ್ರೀಟ್. ಇಟ್ ಈಸ್ ದಿ ಫಾರ್ದಸ್ಟ್ ಹೌಸ್ ಇನ್ ದಿ ಸ್ಟ್ರೀಟ್. ಇದು ಬೀದಿಯ ಅತ್ಯಂತ ದೂರದ ಮನೆ, ಅತ್ಯಂತ ದೂರ, ಅತೀ ದೂರದ ಮನೆ. ಇಟ್ ಈಸ್ ದಿ ಫಾರ್ದಸ್ಟ್ ಹೌಸ್ ಇನ್ ದಿ ಸ್ಟ್ರೀಟ್. ಇಟ್ ಈಸ್ ದಿ ಫಾರ್ದಸ್ಟ್ ಹೌಸ್ ಇನ್ ದಿಸ್ ಸ್ಟ್ರೀಟ್. ಇದು ಈ ಬೀದಿಯಲ್ಲಿನ ಅತ್ಯಂತ ದೂರದ ಮನೆ, ಈ ರಸ್ತೆಯಲ್ಲಿರುವ ಅತ್ಯಂತ ದೂರದ ಮನೆ ಈ ಮನೆ. ಇಟ್ ಈಸ್ ದಿ ಫಾರ್ದಸ್ಟ್ ಹೌಸ್ ಇನ್ ದಿಸ್ ಸ್ಟ್ರೀಟ್. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರಬಹುದು ಎಂದು ಅಂದ್ಕೊಳ್ತೀನಿ. ಇನ್ನು ನಿಮಗೊಂದು ಕ್ವಶನ್, ಹೀ ಹ್ಯಾಸ್ ರಿಸೀವ್ಡ್ ನೋ ಇನ್ಫಾರ್ಮೇಶನ್ ಫಾರ್ದರ್, ಫರ್ದರ್, ನಿಯರೆಸ್ಟ್, ನೆಕ್ಸ್ಟ್ ಇದರ ಉತ್ತರವನ್ನು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಫಾಲೋ ಮಾಡಿ.